ಎಲ್ಲರಿಗೂ ನಮಸ್ಕಾರ ಓದಿದ ಓದು ಮೇದ ಕಬ್ಬಿನ ಸಿಪ್ಪೆ ಓದಿದ ಒಡಲನ ದೊಡೆ ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಅಂತ ನಾನು ಅಕಾಡೆಮಿಯ ಪ್ಲಸ್ ಪ್ಲಾಟ್ಫಾರ್ಮ್ನಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಇವತ್ತಿನ ಭಾಗದಲ್ಲಿ ಐದು ಪ್ರಮುಖ ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಘಟನೆಯ ಕುರಿತಾಗಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಆ ಐದು ಪ್ರಶ್ನೆಗಳು ಅಥವಾ ಐದು ಪ್ರಮುಖ ಸಂಗತಿಗಳಾದರೂ ಏನಂದರೆ ಮೊದಲನೇದು ಹೂ ಯಾರು ವಾಟ್ ಏನು ವೇರ್ ಎಲ್ಲಿ ವೆನ್ ಯಾವಾಗ ವೈ ಯಾಕೆ ಈ ಐದು ಪ್ರಮುಖ ಸಂಗತಿಗಳನ್ನು ಅಥವಾ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಮುಖ ಘಟನೆಯ ಕುರಿತಾಗಿ ನಿಮ್ಮೊಂದಿಗೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಸಿಹಿ ಕಹಿ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳು ಆದರೆ ಆ ದಿನ ಎಷ್ಟೇ ಸಂಭ್ರಮದ ದಿನವಾದರೂ ಇತಿಹಾಸದ ಪುಟಗಳಲ್ಲಿ ಆದಂತಹ ಕರಾಳ ಕಹಿ ನೆನಪು ಅನುಗಾಲ ನಮ್ಮನ್ನು ಇಣುಕುವಂತೆ ಮಾಡ್ತದೆ ಹಾಗಾದರೆ ನಾನು ಮಾತನಾಡುತ್ತಿರುವ ಇತಿಹಾಸದ ಆ ಕರಾಳ ದಿನವಾದರೂ ಯಾವುದು ಸೊ ನಾನು ಮಾತನಾಡುತ್ತಿರುವ ಆ ಕರಾಳ ದಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದೇ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನೂರು ವರ್ಷ ಪೂರೈಸಿದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ನನ್ನ ಕಡೆಯಿಂದ ಮಾಹಿತಿಯನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಬೈಸಾಕಿ ಸೊ ಬೈಸಾಕಿ ಅಂದರೆ ಸುಗ್ಗಿ ಸೊ ನಾವು ಯಾವ ರೀತಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಪಂಜಾಬಿಗರಲ್ಲಿ ಬೈಸಾಕಿ ಅನ್ನೋದು ಮೆರಕು ನೀಡುವ ಹಬ್ಬ ಈ ಹಬ್ಬಕ್ಕೂ ಕೂಡ ಅದರದೇ ಆದಂತಹ ಒಂದು ಚಾರಿತ್ರಿಕ ಮಹತ್ವವಿದೆ ಅದೇನೆಂದರೆ ಸೀಖರ ಗುರು ಹತ್ತನೆಯ ಗುರು ಗೋವಿಂದ ಸಿಂಗ್ ಖಾಲ್ಸಾ ಪಂಥವನ್ನು ಏಪ್ರಿಲ್ ಹದಿಮೂರು ಹದಿನಾರುನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದ ದಿನ ಆದರೆ ಇದು ಕರಾಳ ದಿನವಾಗಿರುವುದು ಕೂಡ ಅಷ್ಟೇ ಸತ್ಯ ಹಾಗಾದರೆ ಆ ಘಟನೆಯ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಬೇಕಂದ್ರೆ ಇಡೀ ದೇಶದಾದ್ಯಂತ ಸ್ವತಂತ್ರ ಚಳುವಳಿಯ ಸಂದರ್ಭ ಪಂಜಾಬಿಗರಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರು ಸುಗ್ಗಿ ಸಂಭ್ರಮದ ದಿನ ಅಮೃತ್ಸರದ ವಾಲಾ ಭಾಗದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನ ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸಲು ಸಭೆಯನ್ನು ಸೇರಿದರು ಸಾರ್ವಜನಿಕ ಪ್ರತಿಭಟನಾ ಸಭೆಯ ನಿಷೇಧದ ನೆಪದಲ್ಲಿ ಬ್ರಿಟಿಷ್ ಸರ್ಕಾರ ಏಕಾಏಕಿ ಜನಸ್ತೋಮದ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಸಾವಿರಾರು ಸ್ವತಂತ್ರ ಸೇನಾನಿಗಳನ್ನು ಕೊಂದರು ಹಾಗಾದರೆ ಈ ಕರಾಳ ಕೃತ್ಯ ನಡೆದ ಹಿಂದಿನ ಘಟನೆಗಳನ್ನು ಮೊದಲು ಅವಲೋಕಿಸೋಣ ಸೊ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ನ ದಬ್ಬಾಳಿಕೆ ಹೆಚ್ಚಾಗಿತ್ತು ಸೊ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ನ ದಬ್ಬಾಳಿಕೆ ಈ ಒಂದು ಅಮೃತ್ಸರ್ ಪಂಜಾಬ್ ಪ್ರಾಂತ್ಯದಲ್ಲಿ ಅಧಿಕವಾಗಿತ್ತು ನಾಗರಿಕರ ಹಕ್ಕುಗಳ ನಿರಾಕರಣೆಯಿಂದ ಅಲ್ಲಿನ ಜನ ರೋಸಿ ಹೋಗಿದ್ರು ಸೊ ಅದೇ ಸಂದರ್ಭದಲ್ಲಿ ಈ ಒಂದು ಸಿಡ್ನಿ ರೌಲತ್ ಅವರ ಒಂದು ಅಧೀನದಲ್ಲಿ ಜಾರಿಗೆ ಆದಂತಹ ಪ್ರಮುಖವಾದ ಕಾಯ್ದೆ ರೌಲತ್ ಆಕ್ಟ್ ಹತ್ತೊಂಬತ್ ಹತ್ತೊಂಬತ್ತು ಅಥವಾ ಅರಾಜಕತೆ ಹಾಗೂ ಕ್ರಾಂತಿಕಾರಿ ದುಷ್ಕೃತ್ಯ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಈ ಕಾಯ್ದೆಯ ಅಡಿಯಲ್ಲಿ ಏನು ಬ್ರಿಟಿಷ್ ರಾಜ್ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಅಥವಾ ಸಿಡಿದೇಳಲು ಸಹಕಾರ ಮಾಡುವವರಿಗೆ ಯಾವ ವಾರಂಟ್ ಹಾಗೂ ಕೋರ್ಟಿನ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಶಿಕ್ಷೆ ವಿಧಿಸಬಹುದಾದ ಅನುಕೂಲಗಳನ್ನು ಬ್ರಿಟಿಷ್ ಅಧಿಕಾರಿ ವರ್ಗದವರಿಗೆ ಕಲ್ಪಿಸಿಕೊಳ್ಳಲಾಯಿತು ಮಾಧ್ಯಮಗಳ ಮೇಲೆ ಸಾಕಷ್ಟು ಒತ್ತಡ ಸೃಷ್ಟಿಯಾಗಿ ಪತ್ರಿಕಾ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಯಿತು ಬ್ರಿಟಿಷ್ ಸರ್ಕಾರ ವಿರುದ್ಧ ಲೇಖನ ಅಥವಾ ಪುಸ್ತಕ ಬರೆದು ಪ್ರಕಟಿಸುವವರಿಗೆ ಅನಿರ್ದಿಷ್ಟಾವಧಿ ಕಾರಾಗೃಹವಾಸಕ್ಕೆ ತಳ್ಳಲಾಯಿತು ಸೊ ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಶೇಷ ಅಧಿವೇಶನವನ್ನು ಮುಂಬೈನಲ್ಲಿ ಮಾಡುತ್ತೆ ಸೊ ಅಲ್ಲಿಗೆ ಬಂದಂತಹ ಪಂಜಾಬಿನ ಪ್ರತಿನಿಧಿಗಳು ರೌಲತ್ ಕಾಯ್ದೆ ಜಾರಿಯಿಂದ ಆದ ತಮ್ಮ ಒಂದು ಅಂತರಾಳದ ಒಡಲನ್ನ ತೋಡಿಕೊಳ್ತಾರೆ ಸೊ ರೌಲತ್ ಕಾಯ್ದೆ ನಿಷೇಧಕ್ಕೆ ಒತ್ತಾಯಿಸಿ ಏಪ್ರಿಲ್ ಆರು ಹತ್ತೊಂಬತ್ ನೂರ ಹತ್ತೊಂಬತ್ತರಂದು ಪಂಜಾಬಿನ ಪ್ರಮುಖ ಪಟ್ಟಣಗಳಲ್ಲಿ ಪ್ರತಿಭಟನೆಗಳು ಜರುಗಿದವು ಸೊ ಈ ಕಾಯ್ದೆ ವಿರೋಧಿಸಿ ಚಳುವಳಿ ರೂಪಿಸಿದ್ದ ನೇತಾರರಿಬ್ಬರು ಅಂದರೆ ಜಲಿಯನ್ ವಾಲಾಬಾಗ್ ವೀರರು ಅಂತ ಕೂಡ ಹೇಳಬಹುದು ಅದು ಯಾರಂದರೆ ಡಾಕ್ಟರ್ ಸೈಫುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಈ ಇಬ್ಬರನ್ನ ಈ ಇಬ್ಬರು ಪ್ರಮುಖ ನೇತಾರರನ್ನು ಅಮೃತ್ಸರದಿಂದ ಗಡಿಪಾರು ಮಾಡಲಾಯಿತು ಈ ಆದೇಶದ ವಿರುದ್ಧ ಮತ್ತಷ್ಟು ಆಕ್ರೋಶ ಪ್ರದರ್ಶನವಾಯಿತು ರೊಚ್ಚಿಗೆದ್ದ ಹೋರಾಟಗಾರರ ಹೊಡೆತಕ್ಕೆ ಐದು ಬ್ರಿಟಿಷ್ ಅಧಿಕಾರಿಗಳು ಸಾವನ್ನಪ್ಪಿದ್ರು ಈ ಹೋರಾಟವನ್ನು ಹತ್ತಿಕ್ಕಲು ನಡೆಸಿದ ಗೋಲಿಬಾರ್ನಲ್ಲಿ ಸುಮಾರು ಮೂವತ್ತು ಜನ ಸತ್ತು ಹೋದರು ಈ ಉದ್ವಿಗ್ನ ಪರಿಸ್ಥಿತಿಯನ್ನು ನಿಭಾಯಿಸುವಂತೆ ನಿರ್ದೇಶಿಸಿ ಬ್ರಿಗೇಡಿಯರ್ ಜನರಲ್ ಡಯರ್ನನ್ನು ಪಂಜಾಬ್ ಪ್ರಾಂತ್ಯಕ್ಕೆ ಬ್ರಿಟಿಷ್ ಸರ್ಕಾರ ಕಳಿಸಿತು ಜನರಲ್ ಡಯರ್ ವಿರುದ್ಧ ದೊಡ್ಡ ಹೋರಾಟಗಳು ನಡೆದವು ಆಗ ಜನರಲ್ ಡಯರ್ ಭೀತ್ ಈ ಒಂದು ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಿಷೇಧಿಸಿದ ಇದನ್ನು ಮಾರ್ಷಲ್ ನಿಯಮ ಅಂತ ಕೂಡ ಕರೆಯಲಾಗತ್ತೆ ಅಂದರೆ ಪಂಜಾಬಿನಲ್ಲಿ ಈ ಒಂದು ಶಾಸನಬದ್ಧವಾಗಿ ಅಮೃತ್ಸರದಲ್ಲಿ ಐದಕ್ಕಿಂತ ಹೆಚ್ಚು ಜನ ಗುಂಪುಗೊಡುವಂತಿರಲಿಲ್ಲ ಇದನ್ನೇ ಮಾರ್ಷಲ್ ನಿಯಮ ಅಂತ ಕೂಡ ಕರೆಯಲಾಗತ್ತೆ ಏಪ್ರಿಲ್ ಹದಿಮೂರು ಪಂಜಾಬಿಗರಿಗೆ ಸುಗ್ಗಿಯ ಸಂಭ್ರಮದ ದಿನ ಅದೇ ನೆಪದಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಸಾರ್ವಜನಿಕ ಸಭೆ ಕರೆಯಲಾಗಿತ್ತು ಜಲಿಯನ್ ವಾಲಾಭಾಗ್ ಪಂಜಾಬ್ನ ಅಮೃತ್ಸರದಲ್ಲಿರುವ ಬೃಹತ್ ಉದ್ಯಾನ ಸುಮಾರು ಆರರಿಂದ ಏಳು ಎಕರೆ ಐದು ಪ್ರಮುಖ ಪ್ರವೇಶ ದ್ವಾರ ಇರುವಂತಹ ಒಂದು ಪ್ರದೇಶ ಸೊ ಆ ದಿನ ನಡೆದ ತಾದರೂ ಏನು ಸೊ ಈ ಒಂದು ಬೈಸಾಕಿ ದಿನ ಈ ಒಂದು ಪಂಜಾಬ್ನ ದುರಿಣರು ಒಂದು ಸಭೆಯನ್ನು ಕರೀತಾರೆ ಸಂವಹನ ತಂತ್ರಜ್ಞಾನ ತೀರ ಹಿಂದುಳಿದಿದ್ದ ಅಂದಿನ ಪಂಜಾಬಿನಲ್ಲಿ ಜನರಿಗೆ ಮಾಹಿತಿಯು ಸಮಾಚಾರಗಳು ಲಭ್ಯವಾಗ್ತಿರಲಿಲ್ಲ ಶಾಸನಬದ್ಧವಾಗಿ ಅಮೃತ್ಸರದಲ್ಲಿ ಐದಕ್ಕಿಂತ ಹೆಚ್ಚು ಜನ ಗುಂಪುಗೂಡುವಂತಿರಲಿಲ್ಲ ಸಭೆ ಕರೆದ ದುರಿಣರಿಗೆ ಡಯರ್ ಹಾಕಿದ್ದ ಸಭಾ ನಿಷೇಧದ ನಿಯಮ ತಿಳಿದಿರಲಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಚರ್ಚೆಯನ್ನು ಮಾಡಲಿಕ್ಕೋಸ್ಕರ ಆ ಒಂದು ಉದ್ಯಾನವನದಲ್ಲಿ ಸಾವಿರಾರು ಜನರು ಸಭೆ ಸೇರಿದ್ರು ಸೊ ಏಕಾಏಕಿ ಬ್ರಿಟಿಷ್ ಸೇನೆಯ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ನೇತೃತ್ವದಲ್ಲಿ ಬಂದೂಕುಗಳಿಂದ ಶಸ್ತ್ರ ಸುಸಜ್ಜಿತವಾದ ತುಕುಡಿ ಉದ್ಯಾನಕ್ಕೆ ಪ್ರವೇಶಿಸಿ ಹಠಾತ್ತಾಗಿ ಗುಂಟಿನ ಮಳೆಗರೆಯಿತು ಸುತ್ತಲೂ ಇಟ್ಟಿಗೆ ಗೋಡೆಗಳಿಂದ ಆವೃತವಾಗಿದ್ದ ಉದ್ಯಾನಕ್ಕೆ ಇದ್ದದ್ದು ಐದು ಕಡಿದಾದ ದ್ವಾರಗಳು ಮಾತ್ರ ಇದರಲ್ಲಿ ಬಹುತೇಕ ಶಾಶ್ವತವಾಗಿ ಮುಚ್ಚಲ್ಪಟ್ಟಿದ್ದವು ತುಕಡಿಯಿದ್ದ ದ್ವಾರ ಹೊರತಾಗಿ ಇನ್ನೊಂದೇ ದ್ವಾರವು ಮಾರ್ಗವಾಗಿ ಉಳಿದಿದ್ದರಿಂದ ಜನರು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೆಲವರು ದಾಳಿಯಿಂದ ತಪ್ಪಿಸಿಕೊಳ್ಳಲು ಉದ್ಯಾನವನದಲ್ಲಿ ಇದ್ದಂತಹ ಬಾವಿಯೊಳಗೆ ಅವರು ಜಿಗಿದ್ರು ಸೊ ಆದರೂ ಕೂಡ ಅಲ್ಲಿಯೂ ಕೂಡ ಅವರನ್ನು ಬಿಡದೆ ಆ ಬಾವಿಯಲ್ಲಿ ಇರುವಂತಹ ಜನರನ್ನು ಕೂಡ ಸಾಯಿಸಲಾಯಿತು ಸಾವಿರಾರು ಮಹಿಳೆಯರು ಮಕ್ಕಳು ಪುರುಷರು ಹಿರಿಯರು ಸೇರಿದ್ದನ್ನು ನೋಡಿದ ಡಯರ್ ಯಾವ ಮುನ್ನೆಚ್ಚರಿಕೆ ಹೊರಹೋಗುವ ಅವಕಾಶವನ್ನ ನೀಡದೆ ಒಮ್ಮಿಂದೊಮ್ಮೆಗೆ ಫೈರ್ ಎಂಬ ಆದೇಶವನ್ನು ನೀಡಿದ ಉದ್ಯಾನದ ಐದು ಬಾಗಿಲುಗಳನ್ನು ನಾಲ್ಕು ಸಾಮಾನ್ಯವಾಗಿ ಬಂದ್ ಆಗಿಯೇ ಇರುತ್ತಿತ್ತು ತೆರೆದಿದ್ದ ಪ್ರಧಾನ ದ್ವಾರದಲ್ಲಿ ಸೈನಿಕರು ಬಂದೂಕು ಹಿಡಿದು ನಿಂತಿದ್ದರು ಒಮ್ಮಿಂದೊಂಬೆ ಸಿಡಿಯಲಾರಂಭಿಸಿದ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ನಾಟ್ ಜೀರೋ ಎನ್ಫೀಲ್ಡ್ ಬೋಲ್ಡ್ ಆಕ್ಷನ್ ರೈಫಲ್ನ ಗುಂಡುಗಳು ಸಿಕ್ಕ ಸಿಕ್ಕವರ ದೇಹ ಸೀಳಿ ಹಾಕಿದವು ತಪ್ಪಿಸಿಕೊಳ್ಳಲು ಬಾಗಿಲ ಕಡೆಗೆ ಓಡಿದವರ ಎದೆಗೆ ಗುಂಡನ್ನು ಹಾರಿಸಲಾಯಿತು ಸೊ ಈ ಒಂದು ಗುಂಡಿನ ದಾಳಿ ಹತ್ತು ನಿಮಿಷಗಳ ಕಾಲ ನಿರಂತರವಾಗಿ ಗುಂಡಿನ ಮಳೆ ಗರೆಯಲಾಗಿತ್ತು ಸಿಡಿದ ಬುಲೆಟ್ಗಳು ಸಾವಿರದ ಆರುನೂರ ಐವತ್ತು ಸುತ್ತಿಗೂ ಹೆಚ್ಚು ಕೊನೆಗೂ ನಿಂತದ್ದು ಯಾವ ಕರುಣೆಯಿಂದಲೂ ಅಲ್ಲ ಮದ್ದು ಗುಂಡುಗಳ ಮುಗಿದಿದ್ದರಿಂದ ಅಲ್ಲ ಸೊ ಬ್ರಿಟಿಷ್ ದಾಖಲೆಯ ಪ್ರಕಾರ ಮುನ್ನೂರ ಎಪ್ಪತ್ತೊಂಬತ್ತು ಆದರೆ ಸಾವಿನ ಸಂಖ್ಯೆ ನಿಜವಾಗಿ ಸತ್ತವರು ಸಾವಿರದ ಆರುನೂರಕ್ಕೂ ಹೆಚ್ಚು ಗುಂಡಿನಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಒನ್ನೂರ ಇಪ್ಪತ್ತಕ್ಕೂ ಅಧಿಮ ಅಧಿಕ ಮಂದಿ ಅಲ್ಲಿ ಬಾವಿಗೆ ಬಿದ್ದು ಮೃತಪಟ್ಟಿದ್ದಾರೆ ಸೊ ಇದು ನೋಡಿ ಈ ಆ ಒಂದು ಜಲಿಯನ್ ವಾಲಾಬಾಗ್ನ ಒಂದು ಹತ್ಯಾಕಾಂಡ ಇದು ಬಾವಿಯಲ್ಲಿ ಎಲ್ಲರೂ ಅಂದರೆ ತಮ್ಮ ಒಂದು ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಾವಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ ಸೊ ಈ ಒಂದು ಕಟ್ಟಡಗಳ ಮೇಲೆ ಗುಂಡಿನ ಒಂದು ದಾಳಿಯ ಒಂದು ಪ್ರೂಫನ್ನು ಇವಾಗಲೂ ಕೂಡ ನಾವು ನೋಡ್ಬೋದು ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬೆನ್ನಲ್ಲೇ ಬ್ರಿಟಿಷ್ ಆಡಳಿತಕ್ಕೆ ತನ್ನ ದರ್ಪದ ಆಡಳಿತವನ್ನು ವಿಸ್ತರಿಸುವ ಹಪಹಪಿ ಹೆಚ್ಚಾಯಿತು ಏಪ್ರಿಲ್ ಹದಿನೈದರಂದು ಪಂಜಾಬಿನಲ್ಲಿ ಸಂಘಟನಾ ಚಟುವಟಿಕೆಗಳನ್ನು ಹತ್ತಿಕ್ಕುವ ಸಂಬಂಧ ಹೊಸ ಕಾಯ್ದೆಯನ್ನು ಹೇರಲಾಯಿತು ಸೊ ಜನಮನದಲ್ಲಿ ಶಾಶ್ವತವಾಗಿ ಭಯಮನೆ ಮಾಡಿರಬೇಕೆಂಬ ಉದ್ದೇಶದಿಂದ ತನ್ನ ದೌರ್ಜನ್ಯದ ನೀತಿಯನ್ನು ಮತ್ತಷ್ಟು ವಿಸ್ತರಿಸಿತು ಆದರೆ ದೇಶವ್ಯಾಪ್ತಿ ಖಂಡನ ಸಭೆಗಳು ಜರುಗಿದವು ಸ್ವತಂತ್ರ ಸೇನಾನಿಗಳ ವೀರಮರಣ ಯುವ ಉತ್ಸಾಹಿಗಳಲ್ಲಿ ಸ್ಫೂರ್ತಿಯ ಚುಲುಮೆಗಳನ್ನು ಮೂಡಿಸಿತು ಇದೇ ಸಂದರ್ಭದಲ್ಲಿ ಈ ಒಂದು ಹತ್ಯಾಕಾಂಡ ಕುರಿತು ತನಿಖೆ ನಡೆಸಲಿಕ್ಕೋಸ್ಕರ ಹಂಟರ್ ಆಯೋಗ ಸ್ಥಾಪಿಸುವಂತೆ ಅಂದಿನ ಭಾರತದ ರಾಜ್ಯಾಂಗ ಕಾರ್ಯದರ್ಶಿಯಾಗಿದ್ದ ಎಡ್ವಿನ್ ಮೊಂಟಾಗೊ ನಿರ್ಧರಿಸಿದರು ಈ ಆಯೋಗದ ಎದುರು ಪಂಜಾಬಿನ ಅಂದಿನ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಡ್ವಾರ್ನನ್ನು ಕರೆತರಲಾಯಿತು ವಿಚಾರಣೆ ವೇಳೆ ಹತ್ಯಾಕಾಂಡದ ಘಟನೆ ಅಂದಿನ ದಿನ ಹನ್ನೆರಡು ನಾಲ್ವತ್ತರವರೆಗೆ ತಿಳಿಯುತ್ತಿದ್ದರೂ ಅದನ್ನು ತಡೆಗಟ್ಟಲು ಯಾವುದೇ ಕ್ರಮ ಕೈಗೊಂಡಿರಲ ಕೈಗೊಂಡಿರಲಿಲ್ಲವೆಂದು ಡಾಯರ್ ಒಪ್ಪಿಕೊಂಡರು ಇದಲ್ಲದೆ ತಾನು ಜಲಿಯನ್ ವಾಲಾಬಾಗ್ಗೆ ಗುಂಡು ಹಾರಿಸುವ ಉದ್ದೇಶದಿಂದಲೇ ತೆರಳಿದ್ದಾಗಿ ಹೇಳಿಕೆಯನ್ನು ಕೂಡ ಆತ ನೀಡಿದ್ದ ಈ ಒಂದು ಹಂಟರ್ ಆಯೋಗದಲ್ಲಿ ಇದ್ದಂತಹ ಒಂದು ಮೆಂಬರ್ಗಳು ಅಂದರೆ ಪ್ರಮುಖವಾಗಿ ಏಳು ಜನ ಸದಸ್ಯರನ್ನು ಈ ಒಂದು ಹಂಟರ್ ಕಮಿಷನ್ ಒಳಗೊಂಡಿತ್ತು ಸೊ ಆ ಏಳು ಜನ ಸದಸ್ಯರು ಅಂದರೆ ಲಾರ್ಡ್ ವಿಲಿಯಂ ಹಂಟರ್ ಚೇರ್ಮೆನ್ ಚೇರ್ಮೆನ್ ಆಗಿದ್ದರು ಡಬ್ಲ್ಯೂ ಎಫ್ ರೈಸ್ ಅಡಿಷನಲ್ ಸೆಕ್ರೆಟರಿ ಆಗಿದ್ದರು ಜಸ್ಟಿಸ್ ಜಿ ಸಿ ರನ್ಕಿನ್ ಮತ್ತು ಮೇಜರ್ ಜನರಲ್ ಸರ್ ಜಾರ್ಜ್ ಬ್ಯಾರೋ ಸರ್ ಚಿಮ್ಲಾಲ್ ಸೆತಲ್ವಾಡ್ ಪಂಡಿತ್ ಜಗತ್ ನಾರಾಯಣ್ ಸರ್ದಾರ್ ಸುಲ್ತಾನ್ ಅಹಮದ್ ಖಾನ್ ಈ ಒಂದು ಹಂಟರ್ ಆಯೋಗದ ಪ್ರಮುಖ ಸದಸ್ಯರೂ ಆಗಿದ್ರು ಹಂಟರ್ ವರದಿಯ ಬಿಡುಗಡೆ ನಂತರ ಜನರಲ್ಲಿ ಹೆಪ್ಪುಗಟ್ಟಿದ್ದ ಆಕ್ರೋಶ ಒಡೆಯಿತು ಈ ಹತ್ಯಾಕಾಂಡವು ಭಾರತದ ಸ್ವತಂತ್ರ ಚಳುವಳಿಗೆ ವೇಗೋತ್ಕರ್ಷವಾಗಿ ಪರಿಣಮಿಸಿತು ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧದ ಹತ್ತೊಂಬತ್ನೂರ ಇಪ್ಪತ್ತರಲ್ಲಿ ನಡೆದ ಅಸಹಕಾರ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಉತ್ಸಾಹದಿಂದ ಪಾಲ್ಗೊಳ್ಳಲು ಪ್ರೇರಣೆಯನ್ನು ಕೂಡ ನೀಡಿತು ಉಧಮ್ ಸಿಂಗ್ ಸೊ ಈ ಒಂದು ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ವೀರ ಯೋರ ಯೋಧ ಯಾರು ಅಂದರೆ ಅದು ಉದಮ್ ಸಿಂಗ್ ಅಂದು ಹತ್ಯಾಕಾಂಡವನ್ನು ಕಣ್ಣಾರೆ ಕಂಡಿದ್ದ ಉಧಮ್ ಸಿಂಗ್ ನರಮೇಧಕ್ಕೆ ಅನುಮತಿ ನೀಡಿದ ಲೆಫ್ಟಿನೆಂಟ್ ಜನರಲ್ ಡ್ವಯರ್ ಕರ್ನಲ್ ಡಯರ್ ಅಲ್ಲ ಲೆಫ್ಟಿನೆಂಟ್ ಜನರಲ್ ಡಯರ್ನನ್ನ ಲಂಡನ್ನ ಕ್ಯಾಕಿಸ್ತಾನ್ ಹಾಲ್ನಲ್ಲಿ ಗುಂಡಿಕ್ಕಿ ಸಾಯಿಸಿದ ಯಾವಾಗ ಅಂದರೆ ಹತ್ತೊಂಬತ್ತು ರ ಮಾರ್ಚ್ ಹದಿಮೂರರಂದು ಭಗತ್ ಸಿಂಗ್ ಕ್ರಾಂತಿಕಾರಿಯಾಗಿ ರೂಪುಗೊಂಡಿದ್ದೆ ಜಲಿಯನ್ ವಾಲಾಬಾಗ್ನ ದ್ವೇಷಾಗ್ನಿಯಿಂದ ಹಾಗಾದ್ರೆ ಈ ಡಯರ್ ಏನಾದ ಹತ್ಯಾಕಾಂಡದ ಸಂಚುಕೋರ ಕರ್ನಲ್ ಡಯರ್ ಮುಂದೆ ಹಲವು ತನಿಖೆಗಳಿಗೆ ಒಳಗಾಗಿ ವಸ್ತುಶಃ ಹುಚ್ಚನಂತಾಗಿದ್ದ ಮುಂದೆ ಸರಣಿ ಆಘಾತಗಳಿಗೆ ಒಳಗಾಗಿ ಕೈ ಕಾಲುಗಳಿಗೆ ಲಕ್ವ ಹೊಡೆದು ಮಾತನಾಡಲಾಗದೆ ಅಸಹಾಯಕನಾಗಿ ಮೆದುಳಿನ ರಕ್ತಸ್ರಾವದಿಂದ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮೃತಪಟ್ಟನು ಸೊ ಜಲಿಯನ್ ವಾಲಾಬಾಗ್ ಸ್ಮಾರಕ ಇವಾಗ ಅಮೃತ್ಸರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಸೊ ಅಲ್ಲಿ ತಮ್ಮ ಒಂದು ಪ್ರಾಣವನ್ನು ಬಲಿ ಕೊಟ್ಟಂತಹ ವೀರ ಸೇನಾನಿಗಳ ಒಂದು ನೆನಪಿಗಾಗಿ ಈ ಒಂದು ಸ್ಮಾರಕವನ್ನು ಜಲಿಯನ್ ವಾಲಾಬಾಗ್ ಒಂದು ಅಮೃತ್ಸರದಲ್ಲಿ ಈ ಒಂದು ಸ್ಮಾರಕವನ್ನು ಮಾಡಲಾಗಿದೆ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ರವೀಂದ್ರನಾಥ್ ಟ್ಯಾಗೋರ್ ಕುರಿತಾಗಿ ಹೇಳಬೇಕಂದ್ರೆ ಅವರ ಒಂದು ಮಹತ್ವದ ಒಂದು ಅಂಶ ರವೀಂದ್ರನಾಥ್ ಟ್ಯಾಗೋರ್ ಕುರಿತಾಗಿ ಹೇಳಬೇಕಂದ್ರೆ ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಸರ್ ಎಂಬ ಪದವಿ ಸರ್ಕಾರದಿಂದ ಅವರಿಗೆ ದೊರೆತಿತ್ತು ಆದರೆ ಟ್ಯಾಗೋರ್ ತಮಗೆ ನೀಡಿದ್ದ ಒಂದು ಸರ್ ಪದವಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸಿದರು ಈ ಒಂದು ಸಂದರ್ಭದ ಕುರಿತಾಗಿ ಅವರು ಹೇಳಿದ್ದೇನೆಂದರೆ ನನ್ನ ದೇಶದ ಜನತೆಗಾಗಿ ಎಂತಹ ಕಷ್ಟಗಳನ್ನು ನಾನು ಎದುರಿಸಲು ಸಿದ್ಧ ನನ್ನ ಬಂಧುಗಳನ್ನ ಮನುಷ್ಯರೆಂದು ನೋಡದ ತುಚ್ಚ ಪರಿಸರದಲ್ಲಿ ನನಗೆ ದೊರೆತ ಎಲ್ಲ ಗೌರವ ಪುರಸ್ಕಾರವನ್ನ ತಿರಸ್ಕರಿಸಿ ಜನರೊಟ್ಟಿಗೆ ನಾನಿರುತ್ತೇನೆ ಅಂತ ಅವರು ಕರೆಯನ್ನ ನೀಡಿದರು ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ರೆಡ್ ಕ್ರಾಸ್ ಸೇವೆಗೆ ಅವರು ಪಡೆದಿದ್ದ ಕೈಸರ್ ಎ ಹಿಂದ್ ಎಂಬ ಪದವಿಯನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರ ಬರೆದು ಹಿಂದಿರುಗಿಸಿದರು ಸೊ ಪಂಜಾಬ್ನ ಅಮೃತ್ಸರ್ ಜಲಿಯನ್ ವಾಲಾಭಾಗದಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಪ್ರಾಣ ಬಿಟ್ಟ ಹುತಾತ್ಮರನ್ನು ಪ್ರತಿ ವರ್ಷ ಏಪ್ರಿಲ್ ಹದಿಮೂರರಂದು ಸ್ಮರಿಸಿ ಗೌರವವನ್ನು ದೇಶದಾದ್ಯಂತ ಸಮರ್ಪಿಸಲಾಗುತ್ತಿದೆ ಅದೇ ರೀತಿಯಾಗಿ ಈ ಒಂದು ಕರ್ನಾಟಕದ ಜಲಿಯನ್ ವಾಲಾ ಭಾಗ ಯಾವುದೆಂದರೆ ಅದು ವಿದುರಾಶ್ವಥ ಹಾಗಾದರೆ ಈ ಒಂದು ಕರ್ನಾಟಕದ ಜಲಿಯನ್ ವಾಲಾ ಭಾಗ ವಿದುರಾಶ್ವಥ ವಿದುರಾಶ್ವತ ಅಲ್ಲಿ ನಡೆದದ್ದಾದರೂ ಏನು ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಅಖಂಡ ಭಾರತವೇ ಸಿಡಿದೆದ್ದಿತು ಕನ್ನಡ ನಾಡು ಕೂಡ ಹಲವು ಘಟನೆಗಳಿಗೆ ಅದಕ್ಕೆ ಸಾಕ್ಷಿಯಾಗಿದೆ ನಾಡಿನ ಸ್ವತಂತ್ರ ಸೇನಾನಿಗಳು ಹತ್ತೊಂಬತ್ತು ನೂರ ಮೂವತ್ತೆಂಟರ ಏಪ್ರಿಲ್ ಎಂಟು ಮತ್ತೆ ಒಂಬತ್ತು ಮತ್ತು ಹತ್ತರಂದು ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಅದು ನಾಡಿನ ಬೇರೆ ಬೇರೆ ಕಡೆ ತನ್ನ ಪ್ರಭಾವವನ್ನು ಕೂಡ ಬೀರಿತ್ತು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತವನ್ನ ಕೇಂದ್ರವನ್ನಾಗಿ ಇಟ್ಟುಕೊಂಡು ಚಳುವಳಿ ರೂಪುಗೊಂಡಿತು ಏಪ್ರಿಲ್ ಇಪ್ಪತ್ತೈದರಂದು ವಿದುರಾಶ್ವಥದಲ್ಲಿ ಧ್ವಜ ಸತ್ಯಾಗ್ರಹ ನಡೆಸಲು ಉದ್ದೇಶಿಸಲಾಗಿತ್ತು ಅಂದಿನ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ ಜನರ ದಟ್ಟಣೆ ನಿಯಂತ್ರಿಸಲು ಪೊಲೀಸರು ಗುಂಡಿನ ದಾಳಿ ನಡೆಸಿದರು ಇದರ ಒಂದು ಪರಿಣಾಮ ಮಹಿಳೆಯರು ಸೇರಿದಂತೆ ಮೂವತ್ತೆರಡು ದೇಶಪ್ರೇಮಿಗಳ ಮಾರಣಹೋಮ ನಡೆಯಿತು ಆ ಹತ್ಯಾಕಾಂಡವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಗುರುತಿಸಲಾಗಿದೆ ಸೊ ಇದಿಷ್ಟು ಈ ಒಂದು ನಮ್ಮ ಒಂದು ನಮ್ಮಗೋಸ್ಕರ ಅಂದರೆ ನಾವು ಈ ಒಂದು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಈ ಇಷ್ಟೊಂದು ಒಂದು ಸ್ವತಂತ್ರ ಹೋರಾಟಗಾರರ ಬಲಿತಾನದ ಒಂದು ಪ್ರತೀಕ ಅಂತಲೇ ಹೇಳ್ಬೋದು ಸೊ ಕೇವಲ ಒಂದು ಪರೀಕ್ಷಾ ದೃಷ್ಟಿಯಿಂದ ಯಾವುದೇ ಒಂದು ವಿಷಯವನ್ನು ನಾವು ಅವಲೋಕಿಸದೆ ನಮಗೋಸ್ಕರ ಪ್ರಾಣವನ್ನು ಬಲಿ ಕೊಟ್ಟವರಿಗೋಸ್ಕರ ಒಂದು ದಿನವನ್ನು ಸಮರ್ಪಿಸೋಣ ಅನ್ನುವಂಥ ಒಂದು ಉದ್ದೇಶದಿಂದ ಭಾರತದ ಇತಿಹಾಸದಲ್ಲೇ ಕರಾಳ ದಿನವಾದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತಾಗಿ ನಿಮ್ಮೊಂದಿಗೆ ನಾನು ಮಾಹಿತಿಯನ್ನು ಹಂಚಿಕೊಂಡೆ ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡ್ತೀನಿ ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು ಧನ್ಯವಾದಗಳು